ಸಮಾಜದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸಂಘದ ಹಿರಿಯರೇ, ಭಾರತೀಯ ಜನತಾ ಪಕ್ಷದ ಪ್ರತಿಯೊಂದು ಊರಿನಿಂದ ಬಂದಿದ್ದಂತ ದೇವೇಗೌಡರ ಕಾರ್ಯಕರ್ತರ ಬಂಧುಗಳೇ, ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಯಾವುದೇ ಒಂದು ಸಂಘಟನೆ ನಿರ್ದಿಷ್ಟವಾದಂತಹ ಉದ್ದೇಶ ಮತ್ತು ಗುರು ಸಲುವಾಗಿ ಜನ್ಮವನ್ನು ತಗೊಳ್ಳುತ್ತದೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಒಂದು ನಿರ್ದಿಷ್ಟ ಗುರಿ ಮತ್ತು ಉದ್ದೇಶದಿಂದ ಜನ್ಮವನ್ನು ತಾಳಿ ಜನಸಂಘದಿಂದ ಶ್ಯಾಮ ಪ್ರಸಾದ ಮುಖರ್ಜಿಯವರು ಒಂದು ವಿಚಾರಧಾರೆಯನ್ನ ಭಾರತಕ್ಕೆ ಅವಶ್ಯಕ ಇತ್ತು. ಆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಸಚಿವರಾಗಿದ್ದರು ಕೂಡ ದೇಶದ ಅಖಂಡತೆ, ದೇಶದ ಸುರಕ್ಷತೆ ಮತ್ತು ಸಾಂಸ್ಕೃತಿಕ ದೇಶವನ್ನು ಕಟ್ಟಬೇಕು ಎನ್ನುವಂತಹ ಸದೃಢ ಜನಸಂಘವನ್ನು ಹಕ್ಕಿ ಹಾಕಿ ದೇಶ ಒಗ್ಗಟ್ಟಿರಬೇಕು, ದೇಶ ಸಲಿಷ್ಠವಾಗಿ ದುಡಿಯಬೇಕು, ಸ್ವತಂತ್ರ ಆದಮೇಲೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಹೋರಾಟಗಾರರು ಯಾವ ಪರಿಕಲ್ಪನೆಯಲ್ಲಿ ಸ್ವತಂತ್ರವನ್ನು ತಂದುಕೊಳ್ಳುತ್ತಿರೋ ಸ್ವತಂತ್ರ ಸಿಸಿಟಿವಿ ವರ್ಷಗಳಿಗೆ ಅಂದಿನ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳು ದೇಶವನ್ನು ಮುನ್ನಡೆಸಿಕೊಳ್ಳುವಂತ ರೀತಿಯಲ್ಲಿ ಶ್ಯಾಮ ಪ್ರಸಾದ ಮುಖರ್ಜಿಗಳಿಗೆ ಸಮಾನವನ್ನು ತರಲಿಲ್ಲ. ಜಮ್ಮು ಕಾಶ್ಮೀರಗಳನ್ನು ಭಾರತದಿಂದ ರಾಜನೀತಿಯಲ್ಲಿ ಚುನಾವಣೆಯಲ್ಲಿ ಹೊರಟಿರುವ ಸಂದರ್ಭದಲ್ಲಿ ಶ್ಯಾಮ ಪ್ರಸಾದ ಮುಖರ್ಜಿಯವರು ಇಲ್ಲ, ಈ ದೇಶ ಇಲ್ಲದರ ಮುಂದುವರೆಸಿದ ಭಾರತ ಅಖಂಡವಾಗಿ ಸಾಧ್ಯ ಇಲ್ಲ ಅನ್ನುವಂತ ಚಿಂತನೆಯಿಂದ ಅನೇಕ ವಿಶೇಷ ವಿಚಾರಗಳಿಂದ ಜನಸಂಘವನ್ನು ಹುಟ್ಟುಹಾಕಿ ಇವರು ಭಾರತ ವಿಶ್ವದಲ್ಲಿ ನೆಲೆಸಿದವಾದ ಕಾರಣ ಎಂದರೆ ಭಾರತೀಯ ಜನತಾ ಪಕ್ಷ ಎಂದು ಹೇಳಿದ ಕಾರಣ. ಹಾಗಾಗಿ ಇವರು ಇಲ್ಲಿ ನಿರ್ಮಾಣದ ಉದ್ಘಾಟನೆ ಇದೆ. ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ನಮ್ಮ ಮುಖ್ಯಮಂತ್ರಿಗಳಲ್ಲಿ ವಿನಂತಿ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಯಡಿಯೂರಪ್ಪನವರಲ್ಲಿ ಪ್ರಾರ್ಥನೆ ಮಾಡಿ ಸಾಂಸ್ಕೃತಿಕ ಭಾರತಕ್ಕೆ ಪುಷ್ಟಿಯನ್ನು ಕೊಟ್ಟಂತ ವಿಚಾರಗಳನ್ನು ಸಮಾಜದಲ್ಲಿ ಪಟೇಲ್ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ. ಅಂತಹ ವಿಚಾರಧಾರೆಗಳಿಂದ ತಮ್ಮ ಅಮೃತ ಹಸ್ತದಿಂದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ನಡ್ಡಾಜಿ ಅವರು ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಪ್ರಾರ್ಥನಾ ಕರ್ತ ಮನ್ನ ರಾಷ್ಟ್ರ ಅಧ್ಯಕ್ಷರು ಹತ್ತು ಜಿಲ್ಲೆಗಳ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ನಡ್ಡಾಜಿ ಅವರು ತಮ್ಮ ಅಮೃತ ಹಸ್ತದಿಂದ ಏಕಕಾಲಕ್ಕೆ ಹತ್ತು ಪದಗಳಲ್ಲಿ ಕಾರ್ಯ ಉದ್ಘಾಟನೆಯನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಉದ್ಘಾಟನೆಯನ್ನು ಬೆಂಬಲಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಮಾಡಿ.
ಕೋಲಾರ ಈ ತರಹ ಬೀದರ್ ಈ ತರಹ ಹತ್ತು ಕಡೆಗಳಲ್ಲಿ ಯಾರಲ್ಲೇ ಮುಂದೆ ಆಗಿದೆ ನಾನು